ಸೊ ಲಾಕ್ಡೌನ್ ನಿಂದ ದೇಗುಲದಲ್ಲೇ ಬಂದಿಯಾಗಿ ಹೋಗಿದ್ರು ಮುಕ್ಕೋಟಿ ದೇವರುಗಳು ಸೊ ಈಗ ಸೋಮವಾರದಿಂದ ಮುಕ್ತಿ ಸಿಗ್ತಾ ಇದೆ ಜೂನ್ ಎಂಟರಿಂದ ರಾಜ್ಯದ ಬಹುತೇಕ ದೇವಸ್ಥಾನಗಳು ಬಾಗಿಲು ತೆರೆಯುತ್ತೆ ಸೊ ಆದರೆ ಏನೆಲ್ಲ ಇರುತ್ತೆ ಒಂದಿಷ್ಟು ಮಾರ್ಗಸೂಚಿಗಳು ಇದೆ ಅದಕ್ಕೆ ಯಾವ ದೇವರ ದರ್ಶನಕ್ಕೆ ಷರತ್ತುಗಳು ಹೀಗಿರುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಎಂಟನೇ ತಾರೀಕು ತೆಗೀತಾರೆ ನೇತ್ರಾವತಿ ದನಲ್ಲಿ ಸ್ನಾನ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ ಗಂಧ ಪ್ರಸಾದ ಮಾತ್ರ ಕೊಡ್ತಾರಂತೆ ವಾಗ್ದೋಷ ನಿವಾರಣೆ ಮುಡಿ ಸೇವೆಗೆಲ್ಲ ಸೂಕ್ತ ವ್ಯವಸ್ಥೆನೂ ಮಾಡ್ತಾರಂತೆ ಇನ್ನು ದೂರದಿಂದಲೇ ಅದನ್ನು ಧರ್ಮಾಧಿಕಾರಿಗಳ ಭೇಟಿ ಎಲ್ಲ ಮಾಡ್ಬೋದು ಎಂಟನೇ ತಾರೀಕು ನೀವು ಹೋಗ್ಬೋದು ಇಂಟ್ರೆಸ್ಟ್ ಇದ್ದವರು ಸೋಮವಾರದಿಂದ ಕುಕ್ಕೆ ಸುಬ್ರಹ್ಮಣ್ಯದವ್ರು ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ ಆದರೆ ಯಾವ ಸೇವೆಗಳನ್ನು ಮಾಡಲುವಂತೆ ನಿರ್ಗಮನ ಮತ್ತು ಪ್ರವೇಶ ಎರಡಕ್ಕೂ ಪ್ರತ್ಯೇಕವಾದ ಎಂಟ್ರೆನ್ಸ್ ಕೊಡ್ತಾರೆ ಕೆಲವು ಕಡೆ ಅನ್ನದಾನ ಧರ್ಮಸ್ಥಳದವ್ರು ಹೇಳಿದ್ದಾರೆ ನಾವು ಅನ್ನದಾನ ಮಾಡ್ತೀವಿ ಛತ್ರಗಳಿಗೆ ಜಾಗ ಕೊಡ್ತೀವಿ ಅಂತ ಕುಕ್ಕೆ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮಂತ್ರಾಲಯದಲ್ಲಿ ಎಂಟರಿಂದಾನೇ ಅಲ್ಲೂ ದರ್ಶನ ಮೊದಲು ಮಠದ ಸಿಬ್ಬಂದಿ ಸ್ಥಳೀಯರಿಗೆ ಬಿಡ್ತಾರಂತೆ ಜೂನ್ ಹದಿನೈದರಿಂದ ಭಕ್ತರಿಗೆ ದೇವರ ದರ್ಶನ ಸಾಮಾನ್ಯ ಭಕ್ತರುಗಳಿಗೆ ಬಿಡ್ತಾರೆ ಉರುಳು ಸೇವೆ ಪ್ರದಕ್ಷಿಣೆ ಮಂತ್ರಾಕ್ಷತೆ ಯಾವುದಕ್ಕೂ ಜಾಗ ಕೊಡಲ್ಲ ರಥೋತ್ಸವ ಅನ್ನದಾನ ಎಲ್ಲ ಬಿಡಲ್ಲ ಚಾಮುಂಡಿ ಬೆಟ್ಟದಲ್ಲಿ ಸೋಮವಾರ ಬೆಳಗ್ಗೆ ಏಳರಿಂದ ಸಂಜೆ ಐದೂವರೆವರೆಗೆ ದರ್ಶನಕ್ಕೆ ಜಾಗ ಕೊಡ್ತಾರೆ ತೀರ್ಥ ಸ್ನಾನ ಮುಡಿ ಸೇವೆ ಇದಕ್ಕೆ ಯಾವುದಕ್ಕೂ ಜಾಗ ಇಲ್ಲ ತೀರ್ಥ ಪ್ರಸಾದ ಅನ್ನದಾಸೋ ಹೋಮ ಗೀಮ ಎಲ್ಲ ಯಾವುದು ಮಾಡಲ್ವಂತೆ ನಂಜನಗೂಡ್ನಲ್ಲೂ ಇದೇ ನಿಯಮ ಇರತ್ತಂತೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲೂ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅಲ್ಲೇನೋ ಛತ್ರ ಇದೆ ಅಂತಾರೆ ಬಟ್ ಎಲ್ಲ ಹೋಗಿ ಇಳ್ಕೋತಾರೆ ಯಾರು ಬೆಟ್ಟದ ಮೇಲೆ ಕಡಿಮೆ ಮಲೆಮಹದೇಶ್ವರ ಬೆಟ್ಟದಲ್ಲೂ ಅಷ್ಟೇ ಐದೂವರೆಯಿಂದ ರಾತ್ರಿ ಏಳು ಅಲ್ಲಿ ಈಗ ಒಂದು ಗಂಟೆಗೋ ಏನೋ ಅಥವಾ ಒಮ್ಮೆ ಬ್ಯಾಚ್ ಬ್ಯಾಚ್ ನೂರ ಎಂಬತ್ತು ಜನ ಬಿಡ್ತಾರಂತೆ ಅಲ್ಲೂ ಕಲ್ಯಾಣಿ ಸ್ನಾನ ಮಾಡೋದು ಡ್ಯಾಶ್ ಟ್ಯಾಶ್ ಎಲ್ಲ ನಿರ್ಬಂಧ ಉತ್ಸವ ಹರಕೆ ಸೇವೆ ಎಲ್ಲದಕ್ಕೂ ಮೂಕಾಂಬಿಕೆಯಲ್ಲಿ ಸೋಮವಾರದಿಂದಾನೇ ಬಿಡ್ತಾರೆ ದರ್ಶನ ಭಾಗ್ಯ ಯಾವುದೇ ಬೇರೆ ಇಲ್ಲ ಬಾ ಬಾಗಲಿಂದ ದರ್ಶನ ಪಡೆದು ಇನ್ನೊಂದು ಭಾಗದಿಂದ ನಿರ್ಗಮಿಸಬೇಕು ಗೋಕರ್ಣದಲ್ಲೂ ಅದೇ ಪರಿಸ್ಥಿತಿ ಇದ್ದಂಗಿದೆ ಭಕ್ತರು ಗೋಕರ್ಣದಲ್ಲಿ ಒಂದು ವಿಚಿತ್ರವಾಗಿದೆ ಹದಿನೈದು ದಿನ ಸ್ಥಳೀಯ ಭಕ್ತರಿಗೆ ಮಾತ್ರ ಬಿಡ್ತಾರಂತೆ ಆದರೆ ಭಕ್ತರು ಆಧಾರ್ ಕಾರ್ಡ್ ತರಬೇಕಂತೆ ಮೊದಲ ಹದಿನೈದು ದಿನ ಸ್ಥಳೀಯರಿಗೆ ಬಿಡ್ತಾರೆ ಅಂತ ಇದ್ದಾರಲ್ಲ ಮೋಸ್ಟ್ಲಿ ಅದಕ್ಕೆ ಯಾರ್ಯಾರೋ ಬಂದುಬಿಟ್ರೆ ನಾವು ಸ್ಥಳೀಯರು ಅಂದ್ಬಿಟ್ರೆ ಹೌದು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕೇಳಿದಾರಂತೆ ಅಬ್ಬಾ ಆಧಾರ್ ಕಾರ್ಡ್ ದೇವ್ರತ್ರಿಗೂ ಬಂತ ಅನ್ನ ಸಂತರ್ಪಣೆ ಆತ್ಮಲಿಂಗ ಸ್ಪರ್ಶಕ್ಕಿಲ್ಲ ಜಾಗ ಮಾಡಿಕೊಟ್ಟಿಲ್ಲ ಬನಶಂಕರಿ ದೇವಸ್ಥಾನ ಬೆಂಗಳೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ನಿಮಗೆ ದರ್ಶನ ಎಲ್ಲ ಸಿಕ್ಕತ್ತೆ ಎಲ್ಲ ಆಗತ್ತೆ ಆದರೆ ವಿಶೇಷ ಪೂಜೆಗಳೆಲ್ಲ ಬಿಡಲ್ಲ ಬೆಂಗಳೂರಿನ ಬನಶಂಕರಿಯಲ್ಲಿ ನಿಂಬೆದು ದೀಪ ಹಚ್ಚಕ್ಕೆ ಬಿಡಲ್ವಂತೆ ಸೊ ನಿಂಬೆ ಹಿಡ್ಕೊಂಡು ಹೋಗಬೇಡಿ ಅಲ್ಲಿ ಸಾಮಾನ್ಯವಾಗಿ ಅದೇ ತುಂಬ ಮಾಡ್ತಾರೆ ಈ ಬೆಂಗಳೂರಿನ ಕಾಡಮಲ್ಲೇಶ್ವರ ಮತ್ತು ಗವಿಗಂಗಾಧರ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋಂಗಿಲ್ಲ ವೈ ಮುಟ್ತಾರಲ್ಲ ಸರ್ ಎಲ್ಲರೂ ಮುಟ್ಟ ಹಾ ಕರೆಕ್ಟ್ ಕರೆಕ್ಟ್ ಇನ್ನು ಉಡುಪಿ ಕೃಷ್ಣ ಮಠ ಸದ್ಯಕ್ಕೆ ತೆಗೆಯಲ್ಲ ಜೂನ್ ಹದಿನೈದರಿಂದ ಅವರು ಯೋಚ್ ಮಾಡಿದ್ದಾರೆ ಅರೇಂಜ್ಮೆಂಟ್ ಶೃಂಗೇರಿನೂ ಅಷ್ಟೇ ಸದ್ಯಕ್ಕೆ ಇಲ್ಲ ಹೊರನಾಡಲು ಅನ್ನಪೂರ್ಣೇಶ್ವರಿ ಅದೂ ಇಲ್ಲ ಹೀಗೆ ಜೂನ್ ಹದಿನೈದರಿಂದ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿ ಇದು ಅವ್ರು ತೆಕ್ಕೋತಾರೆ ಇದೇ ರೀತಿ ಮಸೀದೇನಲ್ಲೂ ಮಾಡಿದ್ದಾರೆ ಜೂನ್ ಎಂಟರಿಂದ ಅವರು ತೆಕ್ಕೋತಾರೆ ನಮಾಜ್ಗೆ ಅವಕಾಶ ಕೊಟ್ಟಿದ್ದಾರೆ ಅದೇ ಕುರಾನ್ ಪಠಣಕ್ಕೆ ಅವಕಾಶ ಇಲ್ಲ ಅಂದಿದ್ದಾರೆ ಅಂದ್ರೆ ಅದು ಇಟ್ಕೊಂಡು ಮಾಡೋದಿರಬಹುದು ಮೋಸ್ಟ್ಲಿ ನಾಟ್ ಯಾರೋ ಮಾಡಿಸೋರಲ್ಲ ನಮಾಜ್ ಮಾಡೋರು ಪ್ರತ್ಯೇಕವಾದ ಚಾದ್ರ ಚಾಪೆ ಬೆಡ್ ಅದು ಕಾರ್ಪೆಟ್ ಏನು ತಗೊಂಡ್ ತಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ ಸೇವೆ ಇಲ್ಲ ಅಂತ ಭಕ್ತರ ನಿಲ್ಸೋಕಾಗತ್ತ ಸರ್ ಇಷ್ಟ ದಿನಾನೇ ತಡೆದಿದ್ರಿ ಇನ್ನೊಂದು ಹದಿನೈದು ದಿನ ತಡೆಯಲ್ಲ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ವಿ ಗೋಡೆಗೆ ಬಂದ್ಬಿಟ್ಟು ಮುಡಿ ಕೊಟ್ಕೊಂಡು ಹೋಗ್ತಾ ಇದ್ರು ಅವರು ಈ ವಯಲೇಷನ್ಸ್ ಎಲ್ಲ ನೀವು ಸ್ನಾನಕ್ ಬಿಡಲ್ಲ ಅಂದ್ರೆ ನದಿ ಕೆಳಗಿಳಿದೋಗ ಸ್ನಾನ ಮಾಡ್ಕೊಂಡ್ ಬರೋದು ಅಲ್ಲಿ ಒಬ್ಬ ಒಳಗಡೆ ಕೂತ್ಕೊಂಡು ಒಬ್ಬ ಮಾಡೋದು ಇವೆಲ್ಲ ನಡೀಬಹುದೇನೋ ಕಾಣ್ಸೆ ಫಸ್ಟ್ ಆಫ್ ಆಲ್ ಜನ ಹೋಗ್ತಾರ ನೋಡೋಣ ಹಾ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಓಪನ್ ಮಾಡಿ ಒಂದ್ ತಿಂಗಳಾಗಿದ್ರು ಇನ್ನು ರೋಡ್ ಜನ ಬಂದಿಲ್ಲ ಹೌದು ಪೂರ್ತಿ ವೆಹಿಕಲ್ ಬಂದಿಲ್ಲ ಬಸ್ಗೆ ಜನ ಇಲ್ಲ ಆಟೋಗೆ ಜನ ಇಲ್ಲ ತುಂಬಾ ಯೋಚನೆ ಮಾಡಿ ಆಗ ಗೊತ್ತಿಲ್ಲ ಓಕೆ ಇನ್ನು ಜೂನ್ ಎಂಟರಿಂದ ದೇಶ ರಾಜ್ಯದ ಜನರು ನಯಾ ಲೈಫ್ ಶುರು ಮಾಡ್ತಾ ಇದ್ದಾರೆ ಅಂದ್ರೆ ಹಳೇದಿತ್ತು ಈಗ ಲಾಕ್ ಡೌನ್ ಆದ್ಮೇಲೆ ಹೊಸದು ಎಪ್ಪತ್ತಾರು ದಿನಗಳ ಬಳಿಕ ಮಾಲ್ ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಓಪನ್ ಆಗ್ತವೆ ಹೀಗಾಗಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಸಿಎಂ ಎಂ ಸಲಹೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮೈಸೂರು ಮೃಗಾಲಯ ಪ್ರವಾಸಿಗರಿಗೂ ಕೂಡ ತೆರೆಕೊಳ್ಳುತ್ತೆ ಜಂಗಲ್ ಲಾಡ್ಜ್ ರೆ ರೆಸಾರ್ಟ್ ಗಳಲ್ಲೂ ಕೂಡ ಆರಂಭವಾಗ್ತಾ ಇದೆ ಟೂರಿಸ್ಟ್ ವಾಹನಗಳಿಗೆ ಶೇಕಡಾ ಐವತ್ತರಷ್ಟು ವಾಹನ ತೆರಿಗೆ ಕಡಿತ ಮಾಡಲು ಸರ್ಕಾರ ಮುಂದಾಗಿದೆ ಸೋಮವಾರದಿಂದ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ವ್ಯಾಪಾರಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಆದರೆ ಮಾರ್ಕೆಟ್ ಹೊರಗೆ ವ್ಯಾಪಾರ ಮಾಡುವ ರೈತರಿಗೆ ಬಿಬಿಎಂಪಿ ಜೆಸಿ ಚಿದಾನಂದ್ ಕಿರುಕುಳ ನೀಡುತ್ತಿದ್ದಾರಂತೆ ಈ ಆರೋಪ ಬರ್ತಾ ಇದೆ ಇನ್ನು ಈ ವರ್ಷ ಹಜ್ ಯಾತ್ರೆ ನಡೆಯೋದು ಅನುಮಾನ ಅಂತೆ ಹೀಗಾಗಿ ಭಾರತ ಹಜ್ ಯಾತ್ರಿಕರ ಹಣವನ್ನು ವಾಪಸ್ಗೆ ಹಜ್ ಕಮಿಟಿ ನಿರ್ಧಾರ ಮಾಡಿದೆ ಎಂಟನೇ ತಾರೀಕಿಂದ ಎಲ್ಲವೂ ಕೂಡ ಓಪನ್ ಆಗ್ತದೆ ಅವನು ಯಾರೋ ಚಿದಾನಂದ ಅಂತ ಹೇಳಿ ಯಾರೋ ಒಬ್ಬ ಜಾಯಿಂಟ್ ಕಮಿಷನರು ರೈತರನ್ನೆಲ್ಲ ಕುತ್ತಿಗೆ ಹಿಡಿದು ತಳ್ಳಿ ಆಚೆಕ್ ತಳ್ಳೋ ಕೆಲಸ ಎಲ್ಲ ಮಾಡಿಸ್ತಾ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ರು ಅವನ ಮೇಲೆ ಕ್ರಮನೂ ಕೈಗೊಳ್ಳುತ್ತೇವೆ ಮತ್ತ ಇವತ್ತಿಂದ ರೈತರು ಯಥಾ ಪ್ರಕಾರ ತಮ್ಮ ವ್ಯಾಪಾರವನ್ನು ಮುಂದುವರಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ನಮ್ಮ ಟೂರಿಸ್ಟ್ ಟ್ಯಾಕ್ಸಿ ಮಾಲೀಕರ ಅಸೋಸಿಯೇಷನ್ ಎರಡು ತಿಂಗಳು ನೀವು ವಾಹನ ತೆರಿಗೆಯನ್ನು ರದ್ದುಪಡಿಸಿದ್ರಿ ಜೂನ್ ತಿಂಗಳು ತೆರಿಗೆಯನ್ನು ಶೇಕಡ ಐವತ್ತರಷ್ಟನ್ನು ಮಾತ್ರ ವಸೂಲಿ ಮಾಡೋದಕ್ಕೆ ಸೂಚನೆಯನ್ನು ಸಾರಿಗೆ ಇಲಾಖೆ ಕೊಟ್ಟಿದ್ದಾರೆ ಓಕೆ ಇವೆಲ್ಲ ಮಾಡ್ತಾರೆ ಮಾಲು ರೆಸ್ಟೋರೆಂಟ್ ಎಲ್ಲ ತೆಕ್ಕೋತಿರಿ ಮೃಗಾಲಯಕ್ಕೂ ದೂರದಲ್ಲಿ ಇರ್ತಾರೆ ಯಾರು ಹತ್ತಿರದಲ್ಲಿ ಇರಲ್ಲ ಓಕೆ ತೊಂದ್ರೆ ಇಲ್ಲ ಇಂಗೋ ಮ್ಯಾನೇಜ್ ಮಾಡಬಹುದು ನೀವು ಮೋಸ್ಟ್ಲಿ ಅದು ಕಡಿಮೆ ಜನن ಬಿಡ್ತಾರಂತೆ ಗಂಟೆಗೆ ಎಷ್ಟೋ ಜನ ಸಾವಿರ ಜನ ಅಂತ ಏನೋ ಬಿಡ್ತಾರಂತೆ ನನಗೆ ಪ್ರಾಬ್ಲಮ್ ಬರೋದು ಈಗ ಜಂಗಲ್ ಲಾಡ್ಜು ರೆಸಾರ್ಟ್ ಎಲ್ಲಾ ತಗಿತ್ತಿರಲ್ಲ ಅದು ಓಪನ್ ಮಾಡ್ತೀರಾ ಅಲ್ಲಪ್ಪ ಅಲ್ಲಿ ಬಾರ್ ಓಪನ್ ಮಾಡಿ ಕೊಟ್ಟಿದಿರಿ ನೀವು ರಿಟೇಲ್ ಗೆ ಬಟ್ ಬಾರ್ ಗೆ ಜಾಗ ಕೊಟ್ಟಿಲ್ಲ ಅಲ್ವಾ ಎಲ್ಲಾ ಕಡೆ ಕೊಟ್ಟಿಲ್ಲ ಸರಿ ಇನ್ನು ಅಲ್ಲೇ ಕುಡಿಯಕ್ಕೆ ಎಣ್ಣೆ ಕುಡಿಯಕ್ಕೆ ಕೊಟ್ಟಿಲ್ಲ ಅದನ್ನ ಕೊಟ್ಟಿಲ್ಲವಲ್ಲ ಸೇಲ್ ಮಾಡೋಕೆ ಅಷ್ಟೇ ಇದೆ ಅಲ್ಲಿ ಅಲ್ಲೇನ್ ಮಾಡ್ತಾರೆ ಸರ್ ಅಲ್ಲ ರೆಸಾರ್ಟ್ ಗೆ ಗೌರಿನ್ ರಿಯಲಿ ಮัจಿಗೆ ಕುಡಿಯಕ್ಕೆ ಹೋಗ್ತಾರೆ ಕೆಲವರಲ್ಲ ಕೆಲವರು ಎಲ್ಲಾರು ಅಲ್ಲ ಹೌದು ಬಹುತೇಕವಾಗಿ ಹೋಗೋದೇ ಎಣ್ಣೆ ಕೆಲವರು ವೀಕೆಂಡ್ ಗಳಲ್ಲಿ ಹೋಗೋದ ಕೆಲವರು ಕೆಲವರು ಸ್ಪೆಸಿಫಿಕಲಿ ಕೆಲವರು ಸರ್ ಮಜಿಗೆ ಕುಡಿಯಕ್ಕೆ ಹೋಗ್ತಾರ ಅಲ್ಲಿಗೆ ಹೆಂಗ್ರಿ ಓಪನ್ ಮಾಡಿ ಬಹಳ ವಿಚಿತ್ರ ಅಥವಾ ವಿಸ್ಮಯದ ವಿಸ್ಮಯದ ರೀತಿ ಕೆಲವು ನಡೆಯುತ್ತಾ ಇರುತ್ತೆ ಅದು ವಿಸ್ಮಯನೋ ಅಥವಾ ತಪ್ಪುಗಳನ್ನು ಮುಚ್ಚಾಕ್ಬಿಡ್ತೀವೋ ಏನೋ ಗೊತ್ತಾಗಲ್ಲ ಬೆಂಗಳೂರಿನ ಮೂವರಿಗೆ ಮೂವರ್ಗೆ ಸೋಂಕು ತಗಲಿದ ಐದೇ ದಿನದಲ್ಲಿ ಚೇತರಿಸ್ಕೊಂಡಿದ್ದಾರೆ ನನ್ನ ಪ್ರಕಾರ ಅವ್ರು ಸೂಪರ್ ಕೇಸ್ಗಳು ಫಸ್ಟ್ ಅಡಿಗೆ ಡೇಂಜರ್ ಅಲ್ವಾ ಸರ್ ಇದು ಏನ್ ಟೆನ್ಶನ್ ಐದೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಟ್ರೆ ಅಲ್ಲಪ್ಪ ಅವ್ರು ಚೇತರಿಸ್ಕೊಂಡಿದ್ದಾರೆ ಅಂದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಸ ಡೇಂಜರ್ ಅಂದ್ರೆ ಅವ್ರು ಅಲ್ಲೇ ಇಟ್ಕೋಬೇಕಿತ್ತೋನಾ ಗುಣಮಕ್ಕರಾದ್ಮೇಲೆನೂ ಬರುವಂತ ಗೊತ್ತಿಲ್ಲ ಚೇತ ಅವ್ರು ಸ್ಟ್ರಾಂಗ್ ಇರ್ಬೋದ್ರಿ ಯಾಕೆ ಐ ಡೋಂಟ್ ಇಟ್ ಫ್ರಮ್ ಪಾಸಿಟಿವ್ ಸೈಡ್ ಓಕೆ ಚೇತರಿಸ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾರೆ ಈಗ ಜನ ಕೇಳುತ್ತಿರೋದು ರೀ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿ ಅವರು ಬಂದಿತ್ತಾ ಇಲ್ವಾ ಕರೆಕ್ಟ್ ಆಗಿ ಹೇಳ್ರಪ್ಪ ಕರ್ಸ್ಕೊಂಡು ಅಲ್ಲ ನೀವು ಮಾಡೋ ಮೊದಲನೇ ಟೆಸ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದು ಇನ್ನ ನೆಗೆಟಿವ್ ಅಂತ ಹೇಳಿದ್ರೆ ಈ ಮೀಡಿಯಾ ಸುಮ್ಮನೆ ರುಬ್ತಾ ಕೂತ್ಕತ್ತಾರೆ ಅಂತ ಮಾಡಿ ಹೌದೌದು ಪಾಸಿಟಿವ್ ನೀನು ಇರು 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 ಅಂತೇಳಿ ಐದನೇ ದಿನ ಇಲ್ಲ ನೀನು ನೆಗೆಟಿವ್ ಹೋಗ್ ಅಂತ ಹಂಗೆ ಮಾಡ್ಬಿಟ್ಟಿದಾರ ಚೆಕ್ ಮಾಡಿಸಿ ಸಾರ್ ಅಂತ ಕೆಲವರು ನಾವೇನ್ ಚೆಕ್ ಮಾಡೋದಪ್ಪ ಲ್ಯಾಬ್ ಒಳಗೆ ಹೋಗ್ಬಿಟ್ಟು ಬೂತ್ ಕನ್ನಡಿ ಯಾಕೆ ಆಗತ್ತೆ ನಾವು ನಾವೇನು ಚೆಕ್ ಮಾಡೋಣ ಯುದ್ಧ ಮಾಡಿ ಬಂದಿರುತ್ತಿಲ್ಲ ಅಲ್ಲ ಏನೋ ಬಂದಿದ್ದಾರೆ ಸ್ಟೇಷನ್ ಅವ್ರು ಖುಷಿ ಪಟ್ಕೋತಾರೆ ಅವ್ರವ್ರ ಆಫೀಸರ್ಸ್ ಬಂದ್ರು ಅಂತಾನೋ ಐಆರ್ ಎಫ್ಸ್ ಬಂದ್ರು ಅಂತಾನೆ ಸಂತೋಷ ಪಟ್ಕೊಳ್ಳೋದೇ ನನಗೆ ಬೇಜಾರಿಲ್ಲ ನನ್ನ ಪಾಯಿಂಟ್ ಇಸ್ ಹೌ ಹೌ ಈ ಇವ್ರ ಮೂರ್ನಾಲ್ಕು ಜನದಲ್ಲಿ ಇರ್ಬೋದಾದ ಏನು ರೋಗ ನಿರೋಧಕ ಶಕ್ತಿ ಒಂದು ಸಬ್ಜೆಕ್ಟ್ಸ್ ಒಂದು ಸಬ್ಜೆಕ್ಟ್ ಸ್ವಲ್ಪ ಮಾಡುವ ಓಕೆ ಇನ್ನು ರಾಜ್ಯದಲ್ಲಿ ಕ್ವಾರಂಟೈನ್ ರಾಜಾಂತಗಳು ಮುಂದುವರೆದಿವೆ ಮುಂಬೈ ರೈಲ್ನಲ್ಲಿ ಬಂದಿದ್ದ ವೃದ್ಧರೊಬ್ಬರು ತಮ್ಮನ್ನ ಮನೆಗೆ ಕಳಿಸಿ ಭಯ ಆಗುತ್ತೆ ಅಂತ ಹಠ ಹಿಡಿದು ಬೆಂಗಳೂರು ಮ್ಯಾಜಿಸ್ಟ್ರಿಕ್ಟ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಬಿಟ್ರು ಆಮೇಲೆ ಏನಾಯ್ತು ಅಹ್ ಅವ್ರನ್ನ ಹಾಗೂ ಈಗ ಮಾಡ್ಕೊಂಡಿಲ್ಲ ಬಸ್ ಹತ್ತಿದ್ರು ಅಲ್ಲಿ ಜನ ನೋಡ್ಕೊಂಡ್ಬಿಟ್ಟು ನಂಗೆ ಆಗಲ್ಲ ನನಗೆ ವಾಪಸ್ ಕಳಿಸಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗಿದ್ದಾರೆ ಇನ್ನು ವಿಜಯಪುರದ ಇಂಗ್ಲೇಶ್ವರ ತಾಂಡದಲ್ಲಿ ಕೊರೋನಾ ಸೋಂಕಿತರನ್ನ ಕರೆದೊಯ್ಯಲು ಬಂದಂತ ಆರೋಗ್ಯ ಸಿಬ್ಬಂದಿಗೆ ವೃದ್ಧಿಯೊಬ್ಬರು ಆವಾಜ್ ಹಾಕಿದ್ದಾರೆ ಕೊಲೆ ಬೆದರಿಕೆ ಬೇರೆ ಹಾಕಿದ್ದಾರೆ ನನ್ನ ಮೊಮ್ಮಗನನ್ನ ಕರೆದೊಯ್ದರೆ ಅಷ್ಟೇ ಅಂತ ಅಬ್ಬರಿಸಿದ್ದಾರೆ ಹರಸಾಹಸ ಮಾಡಿ ಅಜ್ಜಿ ಮನವೊಲಿಸಿ ಅಧಿಕಾರಿಗಳು ಪಾಪ ಸೋಂಕಿತರನ್ನ ಕಡೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಲಾಕ್ ಡೌನ್ ಎಫೆಕ್ಟ್ ನಿಂದ ಸಿಕ್ಕಾಕೊಂಡಿರೋ ಕೆ ಎಸ್ ಆರ್ ಟಿ ಸಿಬ್ಬಂದಿಗೆ ಈಗ ಸಂಬಳ ಬಂದಿಲ್ಲ ಎರಡನೇ ತಾರೀಕು ಬರ್ತಿತ್ತು ಅಂತ ಇನ್ನು ಬರಲ್ಲ ಬರುತ್ತೋ ಅಲ್ವ ಡೌಟ್ ಇದೆ ಅರ್ಧನಾರು ಅಂತ ಸಾರಿಗೆ ಮಂತ್ರಿಗಳು ಆದರೆ ಸಿ ಸಿಎಂ ಏನೋ ಒಪ್ಪದಂಗೆ ಕಾಣಿಸ್ತಾ ಇಲ್ಲ ಅಥವಾ ದುಡ್ಡು ಇದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಈ ಮಧ್ಯೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿಸಿ ಒಂದು ಲೆಟರ್ ಬರ್ಕೊಂಡಿದ್ದಾರೆ ನೀವು ಹಿಂಗೆ ಸಾಮಾಜಿಕ ಅಂತರ ನಮ್ಮ ಕೈಲಿ ಬಸ್ ಓಡಿಸ ಸಾಧ್ಯನೇ ಇಲ್ಲ ಆ ಲಾಸ್ ನಮ್ಮ ಕೈಲಿ ತಡ್ಕೊಳಕ್ ಆಗಲ್ಲಪ್ಪ ಇಂಪಾಸಿಬಲ್ ಇದು ಅಂತ ಅವರು ಲೆಟರ್ ಬರೆದಿದ್ದಾರೆ ಅದೇ ನಾನು ಅವತ್ತೇ ಏನು ಹೇಳಿದೆ ಯಾವದನ್ನು ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲವೋ ಅದನ್ನೇ ನಿಯಮ ಮಾಡಿಬಿಟ್ಟರೆ ಆಯ್ತು ಬಟ್ ಸಂಬಳದ್ದು ಟಫ್ ಆಗುತ್ತೆ ಕೆ ಎಸ್ ಆರ್ ಸಿ ಬಿ ಬಟ್ ಹಿಂಗಾದ್ರೆ ಅಲ್ವಾ ಅವ್ರಿಗೆ ಕಷ್ಟ ಆಗುತ್ತೆ ಓಕೆ ದೇಶದಲ್ಲಿ ಕೊರೋನಾ ರುದ್ರ ನರ್ತನ ಮುಂದುವರೆದಿದೆ ದಿನ ದಿನಕ್ಕೆ ದಾಖಲೆ ಮಟ್ಟದಲ್ಲಿ ಪಾಸಿಟಿವ್ ಪ್ರಕರಣಗಳು ನಮೂದಾಗ್ತಾ ಇವೆ ಸತತ ಎರಡನೇ ದಿನವೂ ಕೂಡ ಹೆಚ್ಚು ಕಡಿಮೆ ಹತ್ತು ಸಾವಿರ ಪ್ರಕರಣಗಳು ಬೆಳಕಿಗೆ ಬಂದಿದೆ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ದಾಟಿದೆ ಅಲ್ಲದೆ ನಿನ್ನೆ ಒಂದೇ ದಿನ ಅತ್ಯಧಿಕ ಇನ್ನೂರ ಸಾವು ಸಂಭವಿಸಿತು ದೇಶದಲ್ಲಿ ಕೊರೋನಾ ಸಾವುಗಳ ಸಂಖ್ಯೆ ಆರು ಸಾವಿರದ ಗಡಿಗೆ ಬಂದಿದೆ ಸದ್ಯ ದೇಶದಲ್ಲಿ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಸಕ್ರಿಯ ಪ್ರಕರಣಗಳಿದ್ರೆ ಚೇತರಿಸಿಕೊಂಡವರ ಸಂಖ್ಯೆ ಕೂಡ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಇದೆ ಸೊ ದೆಹಲಿಯ ಇಡಿ ಕಚೇರಿಯ ಇವರು ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದೆ ಕಚೇರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಗಳನ್ನ ಆಖರ್ಗೊಳಿಸಿದೆ ಈ ಕಡೆ ದೇವೇಗೌಡರು ಆ ಕಡೆ ಖರ್ಗೆ ಹಾಗೆ ಆದ್ರೆ ಬಿಜೆಪಿಯವ್ರು ಇನ್ನೂ ಇಲ್ಲ ಇವತ್ತಿನ ಕೋರ್ ಕಮಿಟಿ ಮೀಟ್ ಮಾಡಿ ಒಂದು ಐದಾರು ಹೆಸರಲ್ಲಿ ಒಂದು ನಾಲ್ಕು ಹೆಸರನ್ನೇ ದಿಲ್ಲಿ ಕಳಿಸ್ಕೊಟ್ಟಿದಾರಂತೆ ಖ್ಯಾತ ಬ್ಯಾಂಕರ್ ಕೆ ವಿ ಕಾಮತ್ ಅವರು ಅವ್ರನ್ನ ಫೈನಾನ್ಸ್ ಹೇಳ್ತಾರೆ ಆಮೇಲೆ ಪ್ರಭಾಕರ್ ಕೋರೆ ವಿಜಯ್ ಶಂಕೇಶ್ವರ್ ಮಾಜಿ ಸಂಸ್ಥೆ ಕತ್ತಿ ಆರ್ ಎಸ್ ಎಸ್ ಮುಖಂಡರಾದ ನಾಗರಾಜ್ ಮತ್ತು ಉದ್ಯಮಿ ಪ್ರಕಾಶ್ ಶೆಟ್ಟಿ ಮಾಡಿ ನಾಲ್ಕು ಹೆಸರಲ್ಲಿ ಇದನ್ನ ಕಳಿಸ್ಬಿಡಿ ಅಂತ ಸಿಎಂಗೂ ಪಕ್ಷ ಅಧ್ಯಕ್ಷರಿಗೂ ಹೇಳಿದಾರಂತೆ ಅದು ಯಾರನ್ನ ಕಳಿಸ್ತಾರೋ ಗೊತ್ತಿಲ್ಲ ಒಂದಂತೂ ನಿಜ ನೀವು ಯಾರ ಹೆಸರನ್ನು ಬೇಕಾದ್ರೂ ಕಳಿಸ್ಕೊಳ್ಳಿ ಅದ್ರೊಳಗಡೆ ಇದ್ದವ್ರದ್ದನ್ನೇ ಮಾಡಬೇಕು ಅಂತ ಹೈಕಮಾಂಡಲ್ಲಿ ಯಾವ ನಿಯಮಾನೂ ಇಲ್ಲ ಯಾವಾಗಿದ್ರು ಸರ್ಪ್ರೈಸ್ ಅದು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಸರ್ಪ್ರೈಸ್ ಎಲ್ಲಾ ರಾಷ್ಟ್ರೀಯ ಪಕ್ಷದಲ್ಲೂ ಅದೇ ರೋಗ ಓಕೆ ಇನ್ನು ಗಡಿ ವಿಚಾರದಲ್ಲಿ ಭುಗಿಲೆ ಭುಗಿಲೆದ್ದಿರುವಂತಹ ವಿವಾದ ಸಂಬಂಧ ಭಾರತ ಮತ್ತು ಚೀನಾ ಮಿಲಿಟರಿ ಕಮಾಂಡರ್ಗಳ ನಡುವೆ ನೈಜ ಚಿತ್ರ ನಿಯಂತ್ರಣ ರೇಖೆ ಆಚೆ ಚೀನಾದ ಮೋಲ್ಡೋದಲ್ಲಿ ನಡೆದ ಸಭೆ ಸಫಲವಾಗಿಲ್ಲ ಕಾರಣ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಭೆ ನಿಗದಿಯಾಗಿತ್ತು ಕಾರಣಗಳಿಂದ ಹನ್ನೊಂದು ಮೂವತ್ತಕ್ಕೆಲ್ಲ ಶುರುವಾಯಿತು ಅದಾದ ನಂತರ ನಮ್ದೊಂದಿಷ್ಟು ವ್ಯತ್ಯಾಸ ಇದೆ ಅವ್ರದ್ದೊಂದಿಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಚೀನಾ ಒಪ್ಕೊಳ್ಳಿಲ್ಲ ನುಗ್ಗಿ ನಮ್ಮ ಗಡಿ ದಾಟಿ ಆಚೆ ಒಳಗಡೆಗೆ ಬಂದಿದ್ದನ್ನು ಒಪ್ಕೊಳ್ಳಿಲ್ಲ ಅದು ಸೊ ಹಾಗಾಗಿ ಈಗ ಒಂದಿಷ್ಟು ಮಾತುಕತೆ ವಿಫಲವಾಗಿದೆ ಮತ್ತೊಂದು ಬಾರಿ ಏನೋ ಆಗ್ತಾ ಇದೆ ಬಟ್ ಬ್ರಿಟಿಷ್ ಸಲಹೆಯನ್ನೆಲ್ಲ ಕೊಟ್ಟಿದೆ ನಮ್ಮ ದೇಶಕ್ಕೆ ನೋಡಿ ನೀವು ಅಮೇರಿಕದ ಜೊತೆ ಉತ್ತಮ ಸಂಬಂಧ ಹೊಂದ್ಕೋತಾ ಇದ್ದೀರಿ ಸರಿ ಇಲ್ಲ ನಾವೇ ನಿಮ್ಮನ್ನ ಶತ್ರುಗಳ ಥರ ನೋಡಲ್ಲ ನಂಗಾರೆ ಪುಕ್ಕಟ್ಟೆ ನಮ್ಮ ಜಾಗ ಬಿಟ್ಬಿಟ್ಟು ಖಾಲಿ ಮಾಡು ಅನ್ಬೇಕು ಆದರೆ ನಮ್ಮ ಭೂಮಿ ಭಾಗ ನಮ್ಮ ಭೂಮಿ ಭಾಗದೊಳಗೆ ಬಂದು ನನ್ನ ಭೂಮಿ ಬಿಡೋಲ್ಲ ನಮಗೆ ಏನಿದೆ ಲೆಕ್ಕಾಚಾರ ಇದರಂಥ ಕುತಂತ್ರಿ ದೇಶ ಇನ್ನೊಂದಿಲ್ಲ ಹೇಳ್ತೀನಿ ಅವ್ರು ಹೇಳೋದೊಂದು ಮಾಡೋದೊಂದು

ಆ ಭಾಗದಲ್ಲಿ ಹಾಗೆ ನೋಡಿದ್ರೆ ಯಾವುದೇ ಅಧಿಕೃತವಾಗಿ ನಮ್ಮಿಬ್ಬರ ಮಧ್ಯೆ ಇದೇ ನಿಮ್ಮಿಬ್ಬರ ಗಡಿ ಎಂದು ಹಂಚಿಕೆ ಆಗಿಲ್ಲ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಒಂದಿಷ್ಟು ಬಂಜರು ಪರ್ವತಗಳ ಪ್ರದೇಶ ಈ ಪರ್ವತಗಳ ಪ್ರದೇಶದಲ್ಲೇ ನಮಗೂ ಅವ್ರಿಗೂ ಇರೋ ಲೆಕ್ಕಾಚಾರದ ಗಲಾಟೆಗಳು ನಾವು ಆ ಪರ್ವತ ಪ್ರದೇಶಗಳ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಇಲ್ಲೇ ನಮ್ಮ ನಿಮ್ಮ ಮಧ್ಯೆ ಇರುವಂತಹ ನಿಯಂತ್ರಣ ಗಡಿ ನಿಯಂತ್ರಣ ರೇಖೆ ಅಂತ ನಾವು ಹೇಳ್ತಾ ಇದ್ದೀವಿ ಅವರು ಅಲ್ಲಿಂದ ಮುಂದಕ್ಕೆ ಬಂದು ನಮ್ಮ ಕಡೆಗೆ ಬಂದು ಇಲ್ಲಿದೆ ಅಂತ ಹೇಳ್ತಿದ್ದಾರೆ ಕಾರಣ ಏನು ಅಂತಂದರೆ ಭಾಳ ಸರಳ ಈ ಪರ್ವತ ಶ್ರೇಣಿಗಳ ಕೆಲವು ಭಾಗಗಳನ್ನು ಚೀನಾ ಬೇಕದಕ್ಕೆ ಕಾರಣ ಇದ್ದರೆ ಭಾರತದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನು ಭಾಳ ಸುಲಭವಾಗಿ ನಿಭಾಯಿಸ್ಬೋದು ಭಾಳ ಸುಲಭವಾಗಿ ನಿಭಾಯಿಸ್ಬೋದು ಹಾಗೆ ನಮ್ಮೂರಿಗೂ ಅದು ಗೊತ್ತಿದೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಹಾಗಾಗಿ ನಮ್ಮವ್ರು ಅಲ್ಲಿದ್ದಾರೆ ಈಗ ಅವರು ಒಳಗೆ ಬಂದಿದ್ದಾರೆ ನಮ್ಮವ್ರು ತೆಳತ್ತಾರೆ ಅವರು ಒಳಗೆ ಬಂದಿದ್ದಾರೆ ನಮ್ಮವ್ರು ತೆಳತ್ತಾರೆ ಈ ಗಜಿಬಿಜಿಗಳು ನಡೀತಾನೆ ಇದೆ ಒಂದೇ ಸಮ ಆ ಕಡೆ ಪಾಕಿಸ್ತಾನದಿದ್ದೇ ಇರುತ್ತಲ್ಲ ಕೋತಿ ಕೆಲಸ ಆ ದೇಶದ್ದು ಅವ್ರದ್ದು ಇರುತ್ತೆ ಎಂದಿಗೂ ಎಂಡಾಗಲ್ಲ ಬಟ್ ಒಂದಂತೂ ನಿಜ ಅಂತಿಮವಾಗಿ ಎರಡೂ ದೊಡ್ಡ ರಾಷ್ಟ್ರಗಳೇನೋ ಮಾತುಕತೆಗೆ ಬರಬೇಕಾಗಿ ಬರುತ್ತವೆ ಅಲ್ಲಿಂದ ಮುಂದಕ್ಕೆ ಹೋದರೆ ನಮಗೆಷ್ಟು ನಷ್ಟ ಆಗಬಹುದು ಅಂತ ಚೀನಾ ಅಂದ್ಕೊಂಡಿದ್ಯೋ ಅದಕ್ಕೆ ನಾಲ್ಕು ಪಟ್ಟು ನಷ್ಟ ಆದಕ್ಕೂ ಆಗುತ್ತೆ ನಮಗಾಗೋ ನಷ್ಟ ಪಾಕಿಸ್ತಾನ ಕಲಿಸ್ದಂಗೆ ಈ ಚೀನಾಗ್ ಬುದ್ಧಿ ಕಲಿಸಕ್ಕಾಗತ್ತ ಸರ್ ನಮಗೆ ಸಿ ಎಲ್ಲ ಸಿ ಓತೇ ಹೇಳಿದೆ ವಾರ್ ಈಸ್ ನಾಟ್ ದಿ ಫಸ್ಟ್ ಚಾಯ್ಸ್ ಅಂತ ಹಂಗಲ್ಲ ವಾರ್ಗಿರಲ್ಲ ಬಟ್ ಚೀನಾಗೂ ಬೀಳತ್ತೆ ಏಟೋ ಏನು ಬೀಳಲ್ಲ ಅಂತ ಏನಿಲ್ಲ ಏನು ಪುಕ್ಕಟ್ಟೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅವ್ರು ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅಲ್ಲಿ ಭಾರತ ಇದ್ದಂಗೆ ಈಗಿದೆ ಅಂತ ಅವ್ರು ಏನಾರು ಅನ್ಕೊಂಡಿದ್ರೆ ಫಸ್ಟ್ ರಾಂಗು ಅವತ್ತು ಬರೀ ಸೈನಿಕ ದಳಗಳ ಬಲಗಳ ಮೇಲೆ ನಡೀತಾ ಇದ್ದಿದ್ದ ಯುದ್ಧಗಳು ಇವತ್ತು ಹಾಗಲ್ಲ ಹಲವಾರು ಇತರೆ ಶಕ್ತಿಗಳನ್ನ ದೇಶಗಳು ಪಡ್ಕೊಂಡಿವೆ ನಂಬರ್ ಟು ಆರ್ಥಿಕವಾಗಿ ವಿವಿಧ ರೀತಿಯಂತ ಹೊಡೆತಗಳನ್ನು ಅವರು ಅನುಭವಿಸ್ತಾರೆ ನಮ್ಮ ದೇಶದಲ್ಲಿ ರಫ್ಲಿ ಅರೌಂಡ್ ಒಂದು ಮೂವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಇದೆ ಏನು ಇಲ್ಲ ಅಂತಲ್ಲ ಇಲ್ಲಿ ಅಲ್ಲ ನಿನಗೂ ಕೊರೋನಾ ಕಷ್ಟ ಕಾಲದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಧ್ಯಕ್ಷರಾಗಿರುವಂತಹ ಹಾಸನ ಹಾಲು ಒಕ್ಕೂಟಕ್ಕೆ ಸೇರಿದ ಡೈರಿಯಲ್ಲಿ ಹೈನೋದ್ಯಮವನ್ನೇ ನಂಬಿದ ರೈತರಿಗೆ ಅನ್ಯಾಯವಾಗ್ತಿದೆ ಹೇಗಂದ್ರೆ ಚೆನ್ನರಾಯಪಟ್ಟಣದ ಅಹ್ ಸಂತೇಶ್ ಹಾಲು ಉತ್ಪಾದಕರ ಸಹಕಾರ ಸಂಘ ರೈತರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಾ ಇದೆಯಂತೆ ಹಾಲಿನ ಗುಣಮಟ್ಟ ಸರಿ ಇಲ್ಲ ಅನ್ನೋ ನೆಪ ಹೇಳಿ ಒಂದು ಲೀಟರ್ ಹಾಲಿಗೆ ಕೇವಲ ಒಂಬತ್ತು ರೂಪಾಯಿ ನೀಡೋಕೆ ಮುಂದಾಗಿದಾರಂತೆ ಇದನ್ನ ವಿರೋಧಿಸಿದಕ್ಕೆ ಡೈರಿ ಅವರು ರೈತರ ಮೇಲೆ ದರ್ಪ ತೋರ್ತಿದಾರಂತೆ ಅಷ್ಟೇ ಅಲ್ಲ ಕಳೆದ ಮೂರು ದಿನಗಳಿಂದಲೂ ಕೂಡ ಡೈರಿಗೆ ಸೆಕ್ರೆಟರಿ ಬೀಗ ಹಾಕಿ ನಾಪತ್ತೆ ಆಗ್ಬಿಟ್ಟಿದಾರಂತೆ ಸೊ ಇದರಿಂದ ದಿನಕ್ಕೆ ಸಾವಿರಾರು ಲೀಟರ್ ಹಾಲನ್ನ ವ್ಯರ್ಥ ಆಗ್ಬಿಡ್ತಾ ಇದೆ ಇತ್ತ ಬೆಂಡೆಕಾಯಿ ಕಾಯಿಪಲ್ಲೆಗಳಿಗೆ ಸೂಕ್ತ ಬೆಲೆ ಸಿಗದ ಕಾರಣ ಈ ಕಡೆಗೆ ಧಾರವಾಡದಲ್ಲಿ ರೈತರೊಬ್ಬರು ಹೊಲಕ್ಕೆ ಜಾನುವಾರುಗಳನ್ನು ಬಿಟ್ಟು ತಿನ್ನೋಕ್ ಬಿಟ್ಟುಬಿಟ್ಟಿದ್ದಾರೆ ಅದನ್ನ ಅಮೇಲೆ ಎಲ್ಲೆಲ್ಲಿಂದ ಬತ್ತಾರಪ್ಪ ಹುಡುಗಾಟದ ಮಾತಾ ಇದೆ ನಾನು ಹೇಳೋದು ನೋಡಿ ಸರ್ ಆಯ್ತು ತೀರ್ಮಾನ ಮಾಡಿದ್ರೆ ಇವೆಲ್ಲ ಹಾಲ್ ಅಳಿಸ್ಕೊಂಡು ಒಂದ್ ತೀರ್ಮಾನ ಮಾಡಿ ರೈತ್ರಿಗೆ ಒಂದು 나ಯಕ ಕೊಡ್ಸಿ ವೆಲ್ಕಮ್ ಮಾಡ್ತಿದಿರ ನಾನು ಕಂಡ್ರೆ ಯಾರ್ ತಿಂದರ ಬರ್ದ ಪ್ರಶ್ನೆ ಬೇಡ ಸರ್ ಮತ್ತೆ ಅಲ್ಲೂ ತಿಂದು ರೈತ್ರಿಗೆ ನೇ ಮಾಡ್ರಂತೆ ಹೊರಗಡೆ ಒಂದು ಮಿಷನ್ ನೋಡಿ ಕಾನನ್ ಕೈ ತಗೊಂಡು ಎಷ್ಟು ಲೂಟಿ ಹೊಡೆದಿದ್ದೇನೆ ಆಮೇಲೆ ನಾಲ್ಕು ಕ್ಯಾನ್ ಆಯ್ತು ಅಂದ್ರೆ ಅಳತೆ ಮಾಡಿದ್ರೆ ಒಂದ್ ಕ್ಯಾನಿ ಒಂದ್ ಕ್ಯಾನಿಗೆ 4 ಲೀಟರ್ ಇಲ್ಲಿ ಒಡಿತಾರೆ ಅದನ್ನ ಪತ್ತೆ ಹಚ್ಚಿದಾರೆ ರೈತರು ಯಾಕೆ ನಾಲ್ಕು ಲೀಟರ್ ಆಗುತ್ತೆ ಅಂತ ಪತ್ತೆ ಕರೆಕ್ಟ್ ಆಗಿ ಲೀಟರ್ ಬರ್ತೈತೆ ಅಂದ್ರೆ ಎಷ್ಟು ಲೀಟರ್ ಲೋಟಿ ಹೊಡೆತ ಇಂತ ಕಳಿಸ್ಬೇಕು ಏನ್ ಬೆಂಡಿ ಎಲ್ಲ ಏನು ಲಾಭ ಇಲ್ರಿ ಲಾಭ ಇಲ್ಲಾರ್ಕ ದಂಗ್ ಬಿಟ್ಟು ಮೆಸಾತೇವ್ರಿ ಈ ಪ್ಯಾಟಿ ಯಾಕತ್ ಹತ್ತು ಹದಿನೈದು ರೂಪಾಯಿ ಒಂದ್ ಬಿಟ್ಟು ಮಾರಾಕತ್ರಿ ರೈತರಿಗೆ ಏನ್ ಲಾಭ ಇಲ್ರಿ ಕೊರೋನಾ ಬಂದ ಪ್ಯಾಟೆ ಬಂದಾಗ್ಬಿಡ್ತೇಲ್ರಿ ಎಮ್ಮಿ ಬಂದಾಗಿದಂಗೋ ಬಿಟ್ಟು ಮೆಸಾತ ಮಧ್ಯ ಹ್ಮ್ ನಡೀತಾ ಇರುತ್ತೆ ರೇವಣ್ಣವ್ರೇನ್ ಬಿಡ್ರಿ ಇವೆಲ್ಲ ಸಣ್ಣದಾಗ ಸಾಲ್ವ್ ಮಾಡ್ಕೋತಾರೆ ಚಿಕ್ಕ ವಿಷಯ ಏನ್ ಬಿಡೋಣ ನಾನೆಲ್ಲ ನೋಡ್ಕೋತೀನಿ ಅನ್ಬಿಟ್ಟು ಸಾಲು ಮಾಡ್ಕೋತಾರಪ್ಪ ಹ್ಮ್ ನಾಳೆಯಿಂದ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗತ್ತೆ ಆಗ್ಬಹುದು ಸರಿ ಇವತ್ತು ಸಣ್ಣಕ್ಕೆ ಮಳೆ ಬಂದಿದೆ ಅಲ್ಲಲ್ಲಲ್ಲಿ ಮರ ಬೀಳೋದು ಕಂಬ ಬೀಳೋದು ಎಲ್ಲ ಆಗಿದೆ ಏನೂ ಆಗಿಲ್ಲ ಆದ್ರೆ ಜನ ಲೆಕ್ಕ ಹಾಕಿದ್ರು ಯಾಕೆ ಶನಿವಾರ ಭಾನುವಾರ ಬರ್ತಾ ಇದೆಯಲ್ಲ ಒಂದು ಲೈಟ್ ಆಗಿ ಹೋಗಿ ಬಂದುಬಿಡೋಣ ಅಂತ ಕೆಲವರೆಲ್ಲ ಕಾಲ ಇರ್ತಾರೆ ಸರ್ ಹೋಗ್ತಾ ಇರ್ತೀರಿ ಬರ್ತಾ ಇರ್ತೀರಿ ಏನ್ ಹೋಗಿ ಏನ್ ಮಾಡ್ತಿರೋ ಬಂದ್ ಏನ್ ಮಾಡ್ತಿರೋ ಇದ್ರ ಮಧ್ಯದಲ್ಲಿ ಕಾಸಿಲ್ಲ ಅಂತ ಹೇಳೋ ಸರ್ ಕಾಸಿಲ್ಲ ಅಂತೀರಿ ಇಷ್ಟೆಲ್ಲ ಪೆಟ್ರೋಲ್ ಎಲ್ಲಿಂದ ಬರುತ್ತೆ ಅಷ್ಟಷ್ಟು ದುಡ್ಡು ನಿಮ್ಗಳಿಗೆ ಒಂದೊಂದು ದಿನಕ್ಕೆ ಏನಪ್ಪಾ ಇ ಎಂ ಐ ಪೋಸ್ಟ್ಪೋನ್ಮೆಂಟ್ ಅಂತೀರಿ ಓಡಾಡ್ತಾರೆ ವೀಕೆಂಡ್ ಬಂದ್ರೆ ಕಟಕಟ ಜಾಗದಲ್ಲಿ ಸಿಕ್ಕಾಬಿಟ್ಟು ಕ್ಯೂ ನಿಲ್ತೀರಿ ಹೆಂಗಿನ ಅರ್ಥನೇ ಆಗಲ್ಲ ನಮ್ದು ಸೈಕಾಲಜಿ ನಮಗ ಅರ್ಥವಾಗ್ತಿಲ್ವೋ ಕಿಲೋಮೀಟರ್ ಗಟ್ಲೆ ಜಾಮು ನಲಮಂಗಲದಲ್ಲಿ ಈ ಕಡೆ ಅಲ್ಲ